ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ. ನಾನು ಶರ್ಮತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಕೊರೋನಾ ಅಪ್ಡೇಟ್ ಆಗಿದೆ, ಇವತ್ತು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ಅದರ ಜೊತೆಗೆ ಮತ್ತಷ್ಟು ಮೇಜರ್ ಸುದ್ದಿ ಇದೆ, ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇವತ್ತು ಕೂಡ ಕೊರೋನಾ ರಣಕೇಕೆ ಭಯಂಕರವಾಗಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದ 1272 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ರಾಜ್ಯದ ಸೋಂಕಿತರ ಸಂಖ್ಯೆ 16514ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯದಲ್ಲಿ 7 ಮಂದಿ ಸೋಂಕಿತರು ಮೃತಪಟ್ಟಿದ್ದು, ಒಟ್ಟು ಸಾವಿನ ಸಂಖ್ಯೆ 253ಕ್ಕೆ ಏರಿಕೆಯಾಗಿದೆ. ಇವತ್ತು 145 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು, ಈವರೆಗೆ 8063 ಮಂದಿ ಸೋಂಕಿತರು ಗುಣಮುಖರಾದಂತಾಗಿದೆ. ಬೆಂಗಳೂರಲ್ಲಿ ಇವತ್ತು ಕೂಡ ಸೋಂಕಿನ ಸಂಖ್ಯೆ 700ರ ಗಡಿ ದಾಟಿದೆ. ಇನ್ನು ಬಳ್ಳಾರಿಯಲ್ಲಿ 85 ಹೊಸ ಸೋಂಕಿತರು, ದಕ್ಷಿಣ ಕನ್ನಡದಲ್ಲಿ 84 ಮಂದಿ ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಧಾರವಾಡದಲ್ಲಿ 35, ಬೆಂಗಳೂರು ಗ್ರಾಮಾಂತರದಲ್ಲಿ 29, ವಿಜಯಪುರ ಹಾಗೆಯೇ ಹಾಸನದಲ್ಲಿ ತಲಾ 28 ಮಂದಿ ಸೋಂಕಿತರು ಪತ್ತೆಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ 23, ಉಡುಪಿಯಲ್ಲಿ 22 ಹಾಗೆಯೇ ಚಾಮರಾಜನಗರದಲ್ಲಿ 21 ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಮೈಸೂರು ಹಾಗೆಯೇ ಹಾವೇರಿಯನ್ನು ಹೊರತುಪಡಿಸಿ ಉಳಿದಂತ 28 ಜಿಲ್ಲೆಗಳಲ್ಲೂ ಇವತ್ತು ಹೊಸ ಸೋಂಕಿತರು ಪತ್ತೆಯಾಗಿದ್ದಾರೆ. ಮೈಸೂರು ಹಾಗೂ ಹಾವೇರಿಯಲ್ಲಿ ಇವತ್ತು ಯಾವುದೇ ಸೋಂಕಿತರು ಪತ್ತೆಯಾಗಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಮಹಾಮಾರಿ ಕೊರೋನಾ ಇಂದು ಸಹ ಮಹಾಸ್ಫೋಟವಾಗಿದೆ. 735 ಮಂದಿಗೆ ಪಾಸಿಟಿವ್ ಬಂದಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 5290ಕ್ಕೆ ಏರಿಕೆ ಆಗಿದೆ. ಆಘಾತಕಾರಿ ವಿಷಯ ಅಂದ್ರೆ ಇಂದು ಒಂದೇ ಒಂದು ಪೇಷೆಂಟ್ ಸಹ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿಲ್ಲ. ರಾಜಧಾನಿಯಲ್ಲೇ ಇಂದು 2 ಕೊರೋನಾಗೆ ಬಲಿಯಾಗಿದ್ದಾರೆ. ಈ ಮೂಲಕ ಸಾವನ್ನಪ್ಪಿದವರ ಸಂಖ್ಯೆ 97ಕ್ಕೆ ಬಂದು ನಿಂತಿದೆ. ಒಟ್ಟು 4649 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ದಿನೇ ದಿನೇ ಹೆಮ್ಮಾರಿ ತನ್ನ ರೌದ್ರ ನರ್ತನ ತೋರ್ತಾ ಇದೆ. ಕೊರೋನಾ ಕಂಟಕದಿಂದ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಇಎಸ್ಐ ಆಸ್ಪತ್ರೆ ಸೀಲ್ ಡೌನ್ ಆಗುವಂತಹ ಸಾಧ್ಯತೆ ಇದೆ. ಇಎಸ್ಐ ಆಸ್ಪತ್ರೆಗೆ ಅಡುಗೆ ಭಟ್ಟ ಭಯ ತಂದಿಟ್ಟಿದ್ದಾರೆ. ಇನ್ನು ಆಸ್ಪತ್ರೆಯ ಅಡುಗೆ ಭಟ್ಟನಿಗೆ ಕೋವಿಡ್ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಪ್ರತಿದಿನ 150 ಜನರಿಗೆ ಅಡುಗೆ ತಯಾರಿಸಿ ಹಾಕ್ತಾ ಇದ್ದ ಅಡುಗೆ ಭಟ್ಟ ಕಳೆದ ಭಾನುವಾರ ಕೂಡ ಅಡುಗೆಯನ್ನ ಮಾಡಿದ್ರು. 2 ದಿನಗಳಿಂದ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ರಜೆಯನ್ನ ನೀಡಲಾಗಿತ್ತು. ಪ್ರತಿದಿನ 100ಕ್ಕೂ ಹೆಚ್ಚು ಕೋವಿಡ್ ರೋಗಿಗಳು, ವೈದ್ಯರು, ಸ್ಟಾಫ್ ನರ್ಸ್ಗಳು ಹಾಗೆಯೇ ಸಿಬ್ಬಂದಿಗೆ ಈತನ ಕೈ ಅಡುಗೆ ಹಾಕಲಾಗ್ತಾ ಇತ್ತು. ಇದೀಗ ಅಡುಗೆ ಭಟ್ಟನಿಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿರೋದ್ರಿಂದ ಆಸ್ಪತ್ರೆಯ ಸಿಬ್ಬಂದಿ ಹಾಗೆಯೇ ರೋಗಿಗಳು ಭಯ ಬಿದ್ದಿದ್ದಾರೆ. ಬಿಬಿಎಂಪಿ ಇಡೀ ಆಸ್ಪತ್ರೆಯನ್ನ ಸೀಲ್ ಡೌನ್ ಮಾಡೋದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನ ಕೊರೋನಾ ಸೋಂಕು ಸಿಐಡಿ ಕಚೇರಿಗೂ ಎಂಟ್ರಿ ಕೊಟ್ಟಿದೆ. ಸಿಐಡಿ ಕಚೇರಿಯ 3 ಸಿಬ್ಬಂದಿ ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಸಿಐಡಿಯ ಓರ್ವ ಇನ್ಸ್ಪೆಕ್ಟರ್, ಓರ್ವ ಹೆಡ್ ಕಾನ್ಸ್ಟೇಬಲ್, ಓರ್ವ ಮಹಿಳಾ ಕ್ಲರ್ಕ್ಗೆ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಸಿಐಡಿ ಕಚೇರಿಯನ್ನ 3 ದಿನಗಳ ಕಾಲ ತಾತ್ಕಾಲಿಕ ಸೀಲ್ ಡೌನ್ ಮಾಡಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಸಿಐಡಿ ಕಚೇರಿಗೆ ರಾಸಾಯನಿಕ ಸಿಂಪಡಿಸಿ ಸೀಲ್ ಡೌನ್ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಇವತ್ತು 11 ಮಂದಿ ಪೊಲೀಸ್ ಸಿಬ್ಬಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಉಪ್ಪಾರಪೇಟೆ ಸಂಚಾರ ಠಾಣೆಯ ಪೇದೆ ಹಾಗೂ ಮುಖ್ಯ ಪೇದೆ, ಪಶ್ಚಿಮ ವಿಭಾಗದ ಸಿಎಆರ್ನ ಓರ್ವ ಪೇದೆ, ಕಾಟನ್ಪೇಟೆಯ ಠಾಣೆಯ ಓರ್ವ ಮುಖ್ಯ ಪೇದೆ ಹಾಗೂ ಉಪ್ಪಾರಪೇಟೆ ಠಾಣೆಯ ಓರ್ವ ಪೇದೆಗೆ ಸೋಂಕು ಅಂಟಿದೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಬಳಸಿಕೊಳ್ಳುವಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಜಿಲ್ಲಾಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅರ್ಚನಾಗೆ ದೂರವಾಣಿ ಮೂಲಕ ಈ ಸಲಹೆಯನ್ನು ಕೊಟ್ಟಿದ್ದಾರೆ. ನಗರದ ಬಿಜಿಎಸ್ ಆಸ್ಪತ್ರೆ, ಕೆಂಗಲ್ ಬಳಿಯ ಪೊಲೀಸ್ ತರಬೇತಿ ಶಾಲೆಯನ್ನು ಬಳಸಿಕೊಳ್ಳುವಂತೆ ಹೇಳಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಹಣಕಾಸಿನ ಕೊರತೆ ಇದ್ರೆ ಶಾಸಕರ ನಿಧಿಯ ಹಣವನ್ನು ಬಳಸಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಂಟೈನ್ಮೆಂಟ್ ಹಾಗೂ ಸೀಲ್ ಡೌನ್ ಏರಿಯಾಗಳಲ್ಲಿ ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗುತ್ತೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆ ಕರೆದಿದ್ದೇನೆ. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಮತ್ತಷ್ಟು ಬಿಗಿಗೊಳಿಸುತ್ತೇವೆ. ಹೋಮ್ ಕ್ವಾರಂಟೈನ್ ಮೇಲೆಯೂ ಮತ್ತಷ್ಟು ನಿಗಾ ವಹಿಸುತ್ತೇವೆ. ಬಿಬಿಎಂಪಿ ಹಾಗೂ ಪೊಲೀಸ್ ಅಧಿಕಾರಿಗಳ ಸಮನ್ವಯತೆ ಸಾಧಿಸಲು ಸಭೆ ಮಾಡ್ತೇವೆ ಅಂತ ಹೇಳಿದರು. ರಾತ್ರಿ 8ರಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಸಮರ್ಪಕ ಜಾರಿಗೆ ಕ್ರಮ ಕೈಗೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಎಷ್ಟು ದಿವಸ ಇರುವಂಥ ವಾತಾವರಣ ಬೇರೆ ಇತ್ತು. ಈಗ ನಾವು ಅದನ್ನು 8ರಿಂದ ಬೆಳಗಿನ 5 ಗಂಟೆ ಮಾಡಿದ ಮೇಲೆ ನಿನ್ನೆಲ್ಲ ಮತ್ತೆ ಎಲ್ಲ ಕಡೆ ನಾವು ಪೊಲೀಸ್ ಬ್ಯಾರಿಕೇಡ್ಸನ್ನೆಲ್ಲ ಕಡೆ ಹಾಕಿದ್ದೇವೆ. ಫ್ಲೈಓವರ್ಸ್ನೆಲ್ಲ ಬಂದ್ ಮಾಡಿದ್ದೇವೆ. ಇನ್ನಷ್ಟು ಬಿಗಿ ಕ್ರಮಗಳನ್ನು ಏನೆಲ್ಲ ತೆಗೆದುಕೊಬೋದು ಅದು ಕೂಡ ಇವತ್ತು ಚರ್ಚೆ. ಕೊರೋನಾ ನಿಯಂತ್ರಣ ಸಂಬಂಧ ಸಚಿವರು ಹಾಗೆಯೇ ಅಧಿಕಾರಿಗಳು ಮತ್ತು ತಜ್ಞ ವೈದ್ಯರ ಸಭೆ ನಡೆಸಿದಂತ ಸಿಎಂ ಬಿಎಸ್ವೈ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಪ್ರಕರಣ ದ್ವಿಗುಣಗೊಳ್ತಾ ಇದ್ದು ಇದನ್ನು ತಗ್ಗಿಸಬೇಕು, ಪರೀಕ್ಷೆ ಮತ್ತು ಚಿಕಿತ್ಸೆ ವೇಗ ಹೆಚ್ಚಿಸಬೇಕು ಅಂತ ಸಿಎಂ ಹೇಳಿದರು. ಈ ವೇಳೆ ತಜ್ಞ ವೈದ್ಯರು ಜನಸಂದಣಿಯ ಸ್ಥಳಗಳಲ್ಲಿ ಜನತೆ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವ ಅಗತ್ಯ ಇದೆ ಅಂತ ಸಭೆಯಲ್ಲಿ ಅಭಿಪ್ರಾಯವನ್ನು ಪಟ್ಟರು. ಟೆಲಿಮೆಡಿಸಿನ್ ವ್ಯವಸ್ಥೆಯ ಮೂಲಕ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು, ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸಿಬ್ಬಂದಿಯ ಅಗತ್ಯ ಇದೆ ಅಂತ ಹೇಳಿದರು. ಸೋಂಕಿನ ಸಂಪರ್ಕ ಪತ್ತೆ ಹಚ್ಚಲು ಹೆಚ್ಚುವರಿ ಮಾನವ ಸಂಪನ್ಮೂಲ ಅಗತ್ಯತೆ ಇದ್ದು ಇತರ ಇಲಾಖೆಯ ಸಿಬ್ಬಂದಿ ಸೇವೆ ಬಳಸಿಕೊಳ್ಳಬೇಕು ಅನ್ನೋ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಕುರಿತು ಭೀತಿಯ ವಾತಾವರಣ ಸೃಷ್ಟಿಯಾಗಿದ್ದು ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಕೆಲಸ ಆಗಬೇಕಾಗಿದೆ ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ರೋಗ ಲಕ್ಷಣ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಜ್ವರದ ಲಕ್ಷಣಗಳಿದ್ದರೆ ಅವರನ್ನು ಮನೆಯಲ್ಲೇ ಪ್ರತ್ಯೇಕವಾಗಿರಿಸಿ ಹೋಮ್ ಐಸೋಲೇಷನ್, ಅವರ ಆರೋಗ್ಯದ ಮೇಲೆ ನಿಗಾ ಇಡೋದು ಸೂಕ್ತ. ಇದರಿಂದ ಆಸ್ಪತ್ರೆಗಳ ಮೇಲೆ ಒತ್ತಡ ತಡೆಯುವುದಾಗಿದೆ ಎಂದು ಬಹುತೇಕ ತಜ್ಞರು ಅಭಿಪ್ರಾಯಪಟ್ಟರು. ವಿಧಾನಸೌಧದಲ್ಲಿ ನಡೆದ ತಜ್ಞ ವೈದ್ಯರ ಸಭೆಗೆ ಸಚಿವ ಅಶೋಕ್ ಗೈರಾಗಿದ್ರು. ಡಾಕ್ಟರ್ ಸುಧಾಕರ್ ಕ್ವಾರಂಟೈನ್ನಲ್ಲಿದ್ದಾಗ ಸಚಿವ ಅಶೋಕ್ ಕೋವಿಡ್ ಸಂಬಂಧಿತ ಸಭೆಗಳಿಗೆ ಹಾಜರಾಗ್ತಾ ಇದ್ರು. ಆದರೆ ಡಾಕ್ಟರ್ ಸುಧಾಕರ್ ಕ್ವಾರಂಟೈನ್ ಮುಗಿಸಿ ಸಭೆಗೆ ಹಾಜರಾಗ್ತಾ ಇದ್ದಂತೆ ಕಂದಾಯ ಸಚಿವ ಅಶೋಕ್ ಮೀಟಿಂಗ್ನಿಂದ ತಾವೇ ಹಿಂದೆ ಸರಿದಿದ್ದಾರೆ. ಬೆಂಗಳೂರು ಕೋವಿಡ್ ಉಸ್ತುವಾರಿ ನಾನೇ ಎಂಬ ಸುಧಾಕರ್ ಹೇಳಿಕೆ ನಂತರ ಕೋವಿಡ್ ಕುರಿತು ಸಭೆಗೆ ಆರ್ ಅಶೋಕ್ ಗೈರಾಗಿರುವುದು ಚರ್ಚೆಗೆ ಕಾರಣ ಆಗಿದೆ. ಎಲ್ಲದರ ಮಧ್ಯದಲ್ಲಿ ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವ ಡಾ ಕೆ ಸುಧಾಕರ್ ಕರ್ತವ್ಯ ನಿಷ್ಠೆಯನ್ನು ಮೆರೆದರು. ಇಡೀ ದಿನ ನಡೆದಂತಹ ಸಾಲು ಸಾಲು ಸಭೆಗಳಲ್ಲೂ ಅವರು ಪಾಲ್ಗೊಂಡಿದ್ದರು. ವೈದ್ಯಕೀಯ ಶಿಕ್ಷಣ ಸಚಿವ ನಡೆಸಿದಂತಹ ತುರ್ತು ಸಭೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ತಜ್ಞ ವೈದ್ಯರು ಭಾಗವಹಿಸಿದರು. ಈ ಸಭೆಯಲ್ಲಿ ಕೊರೋನಾ ತಡೆ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಇನ್ನೆರಡು ತಿಂಗಳು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಕೋವಿಡ್ ತುರ್ತು ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಫುಲ್ ಆಗಿರೋ ವಿಷಯ ಚರ್ಚೆ ಮಾಡಿದ್ರು. ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸೋಂಕಿತರನ್ನು ಅಡ್ಮಿಟ್ ಮಾಡಿಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಹೀಗಾಗಿ ಸೋಂಕಿತರು ಚಿಕಿತ್ಸೆಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ದಾಡ್ತಾ ಇದ್ದಾರೆ. ಕೆಲವೊಂದು ಘಟನೆಗಳಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ಸಿಗದೆ ಆಂಬ್ಯುಲೆನ್ಸ್ನಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಕೂಡ ಚರ್ಚೆಯಾಗಿದೆ. ಮಾಸ್ಕ್ ಧರಿಸಿ, ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಇದೆ ಅಂತ ಸಚಿವ ಸುಧಾಕರ್ ಸಲಹೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಯಾವುದು ಸರಿ ಅನ್ನುವಂತಹ ಉಪಾಯವನ್ನು ಕಂಡುಹಿಡಿಯುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸರ್ಕಾರದ ಮೇಲೆ ನಂಬಿಕೆ ಇಡಿ, ಜನರು ಇದರಲ್ಲಿ ವಿಶೇಷವಾಗಿ ರಾಜ್ಯದ ಜನರು ಸಹಕರಿಸಬೇಕು. ದಯವಿಟ್ಟು ಕೂಡ ನೀವು ಭೌತಿಕ ಅಂತರವನ್ನು ಕಾಯ್ದುಕೊಳ್ಬೇಕು. ಪದೇ ಪದೇ ಕೈ ತೊಳ್ಕೊಳ್ಳುವಂಥದ್ದು ಸಾಮಾನ್ಯತ, ಇದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು, ಜೀವನದ ಭಾಗ ಆಗಬೇಕು. ಅದೇ ರೀತಿ ಇವತ್ತು ಮಾಸ್ಕ್ಗಳನ್ನು ಕಡ್ಡಾಯವಾಗಿ ನೀವು ಹಾಕೊಳ್ಳೇಬೇಕು. ಇದರಿಂದ 90% ಯಾರಿಗೂ ಕೂಡ ಈ ಕೊರೋನಾ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಕೊರೋನಾ ಡೆಡ್ ಬಾಡಿಗಳ ಅಮಾನವೀಯ ಅಂತ್ಯ ಸಂಸ್ಕಾರ ಖಂಡನೀಯ ಅಂತ ಸಿಎಂ ಹೇಳಿದ್ದಾರೆ. ಸಿಬ್ಬಂದಿ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ, ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇನ್ನು ಮುಂದೆ ಈ ರೀತಿಯ ಘಟನೆ ಆಗದಂತೆ ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ರು. ಈ ಬಗ್ಗೆ ಮಾಧ್ಯಮಗಳು ಜನರಿಗೆ ತೋರಿಸೋದ್ರಲ್ಲಿ ತಪ್ಪೇನಿಲ್ಲ. ಈಗಾಗಲೇ ಅಲ್ಲಿನ ಜಿಲ್ಲಾಡಳಿತ ಕೂಡ ಕ್ಷಮೆ ಕೇಳಿದೆ ಅಂತ ಹೇಳಿದ್ರು. ಇನ್ನು ಸಭೆಯಲ್ಲಿ ಕೋವಿಡ್ ಚಿಕಿತ್ಸೆಗೆ ಹಾಗೂ ನಿರ್ವಹಣೆಗೆ ಅಳವಡಿಸಬೇಕಾದ ಮಾರ್ಗಸೂಚಿಗಳನ್ನು ನಿಗದಿ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ರೋಗ ಲಕ್ಷಣ ಇಲ್ಲದ ಅಥವಾ ಅತ್ಯಂತ ಕಡಿಮೆ ಜ್ವರದ ಲಕ್ಷಣಗಳಿದ್ರೆ ಅವರನ್ನ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಇರಿಸಿ ಅವರ ಆರೋಗ್ಯದ ಮೇಲೆ ನಿಗಾ ಇಡಲಾಗಿದೆ ಅಂತ ಹೇಳಿದ್ದಾರೆ. ಡೆಡ್ ಬಾಡಿಗಳ ಬಗ್ಗೆ ಅವ್ರು ನಡ್ಕೊಂಡಿರುವಂತ ರೀತಿ ಬಗ್ಗೆ ನಾನು ಖಂಡನೆ ಮಾಡ್ತೇನೆ. ಅವ್ರ ಮೇಲೆ ಕ್ರಮನೂ ತಗೊಳ್ತಾ ಇದ್ದೇವೆ. ಅದ್ರ ಬಗ್ಗೆ ಏನ್ ನೀವು ತೋರಿಸೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆ ಥರ ವಿಷಯಗಳು ಜನರು ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಅವ್ರನ್ನ ನಾವು ಕ್ರಮನೂ ತಗೊಳ್ತೇವೆ. ಇನ್ ಮುಂದೆ ಇಂಥದ್ದು ಒಂದು ಸಂಗತಿ ರಿಪೀಟ್ ಆಗದಂಗೆ ಎಚ್ಚರ ವಹಿಸೋಕ್ಕೆ ಕ್ರಮ ತಗೊಂಡು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಅಮಾನವೀಯ ಶವ ಸಂಸ್ಕಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಮಶ್ವತ್ ನಾರಾಯಣ್, ಕೊರೋನಾದಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ನಿಯಮಗಳಿದೆ, ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡದ ಖಾಸಗಿ ಆಸ್ಪತ್ರೆಗಳ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಇವತ್ತು ವೈದ್ಯರ ದಿನಾಚರಣೆ ಹಿನ್ನೆಲೆಯಲ್ಲಿ ವೈದ್ಯರನ್ನ ನೆನೆದ ಡಿಸಿಎಂ ಇಡೀ ಜೀವನವನ್ನ ಸಮಾಜದ ಆರೋಗ್ಯಕ್ಕಾಗಿ ಮುಡಿಪಾಗಿಟ್ಟಿರುವಂತಹ ವೈದ್ಯರಿಗೆ ಶುಭಾಶಯ ತಿಳಿಸಿದ್ರು. ಕೊರೋನಾ ಸಂಕಷ್ಟದ ದಿನದಲ್ಲಿ ವೈದ್ಯರ ಸೇವೆ ಹೆಚ್ಚಿನ ಅವಶ್ಯಕತೆ ಇದೆ. ಕೊರೋನಾ ಚಿಕಿತ್ಸೆ ವೇಳೆ ಏನೇ ತೊಂದರೆಯಾದರೂ ಸರ್ಕಾರ ಮತ್ತು ಕಾನೂನು ವೈದ್ಯರ ಬೆನ್ನಿಗಿರುತ್ತೆ, ಬೆನ್ನಿಗೆ ನಿಲ್ಲಲಿದೆ ಅಂತ ಹೇಳಿದ್ರು. ಅದನ್ನ ಮಾಹಿತಿ ಪಡ್ಕೊಳ್ಳೋದಾಗುತ್ತೆ, ಮಾಹಿತಿ ಪಡ್ಕೊಂಡು ತಿಳಿಸುವಂಥದ್ದಾಗುತ್ತೆ. ಎಲ್ಲೇ ನಿಯಮ ಉಲ್ಲಂಘನೆ ಆಗಿದ್ದರೂ ಅದನ್ನ ಸರಿಪಡಿಸುವಂಥದ್ದಾಗುತ್ತೆ. ಆ ಸಂಬಂಧಪಟ್ಟ ವ್ಯಕ್ತಿಯಿಂದ ಮಾಹಿತಿ ಪಡೆಯುವಂಥದ್ದು. ಖಂಡಿತ ನಿಯಮ ಇದೆ, ಆ ನಿಯಮ ಉಲ್ಲಂಘನೆ ಮಾಡಿದಂಥವ್ರಿಗೆ ತಕ್ಷಣವೇ ಅವರಿಗೆ ಆ ಮಾರ್ಗಸೂಚಿಯನ್ನು ಪಾಲನೆ ಮಾಡಲಿಕ್ಕೆ ತಕ್ಷಣ ತಿಳಿಸಲಾಗುವುದು. ಮತ್ತು ಯಾರೇ ಉಲ್ಲಂಘನೆ ಮಾಡಿದ್ರೂ ಅವರಿಗೆ ತಕ್ಷಣ ಕ್ರಮವನ್ನು ವಹಿಸೋದು ಸಹ ನಾವು ಮಾಡುವಂಥದ್ದು. ಕೊರೋನಾ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗಳು ಸಾಥ್ ಕೊಡ್ತವೆ ಅನ್ನುವಾಗಲೇ ಖಾಸಗಿ ಆಸ್ಪತ್ರೆಗಳ ಮತ್ತೊಂದು ಕರಾಳ ಮುಖ ಅನಾವರಣಗೊಂಡಿದೆ. ಜ್ವರದ ಲಕ್ಷಣದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಸೇರಿದ ವ್ಯಕ್ತಿಗೆ ಕೊರೋನಾ ಸೋಂಕಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹೊರಗೆ ಹಾಕಿದ ಘಟನೆ ನಡೆದಿದೆ. ಜೊತೆಗೆ ಕೇವಲ 2 ದಿನಕ್ಕೆ ಆಸ್ಪತ್ರೆಯಲ್ಲಿ 1 ಲಕ್ಷ ಬಿಲ್ ಮಾಡಿದ್ದಾರೆ. 1 ದಿನಕ್ಕೆ ಐಸಿಯು ಚಾರ್ಜ್ 35,000 ಅಂತ ನಮೂದಿಸಿದ್ದಾರೆ. ಇನ್ನು ಚಿಕಿತ್ಸೆ ಪಡೆಯಲು ಬೇರೆ ಆಸ್ಪತ್ರೆಗೆ ಹೋದಾಗ ಎಲ್ಲಿಯೂ ಅಡ್ಮಿಟ್ ಮಾಡಿಕೊಳ್ಳದೆ ಸೋಂಕಿತನಿಗೆ ನರಕ ತೋರಿಸಿದ್ದಾರೆ ಖಾಸಗಿ ಆಸ್ಪತ್ರೆಗಳು. ಕೊನೆಗೆ ಪೊಲೀಸರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಸೋಂಕಿತ. ಪಾದಪೂಜೆಗೆ ಭಯಬಿದ್ದ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಂಡಿದ್ದಾರೆ. ಕೊರೋನಾ ಸಮಯದಲ್ಲಿ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಪಾದಪೂಜೆ ಮಾಡಿಸಿರುವುದು ದೊಡ್ಡ ವಿವಾದನೇ ಆಗಿದೆ. ಕೆಂಪೇಗೌಡ ನಗರದ ಕಲ್ಯಾಣ ಮಂಟಪದಲ್ಲಿ ಬಂಗಾರದ ಮನುಷ್ಯ ಜಮೀರಣ್ಣ ಅಭಿಮಾನಿಗಳ ಬಳಗದವರು ಕೊರೋನಾ ಸೋಂಕಿನಿಂದ ಮೃತಪಟ್ಟ ರೋಗಿಗಳ ಶವ ಸಂಸ್ಕಾರವನ್ನು ಉಚಿತವಾಗಿ ನೆರವೇರಿಸಲು ಸಹಾಯ ಮಾಡಿದ್ದಾರೆ ಅಂತ ಮಾಜಿ ಸಚಿವರ ಕಾಲು ತೊಳೆದು ಹೂ ಹಾಕಿ ಪಾದಪೂಜೆ ಮಾಡಿದ್ದಾರೆ. ಅಲ್ಲದೆ ಅದ್ದೂರಿ ಸನ್ಮಾನ ಮಾಡಿ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ. ಇವತ್ತು ಇದು ವಿವಾದ ಆಗ್ತಾ ಇದ್ದಂತೆ ಭಯಬಿದ್ದ ಜಮೀರ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಿಕೊಂಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಹಾಗೂ ನರ್ಸ್ಗಳಿಗೆ ಕೊರೋನಾ ಸೋಂಕು ದೃಢವಾದ ಬೆನ್ನಲ್ಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದ ಕಂದಾಯ ಸಚಿವ ಅಶೋಕ್, ಸಂಸದ ತೇಜಸ್ವಿ ಸೂರ್ಯ ಸೇರಿ ಇತರೆ ಜನಪ್ರತಿನಿಧಿಗಳಿಗೆ ಕ್ವಾರಂಟೈನ್ ಮಾಡಬೇಕು ಅನ್ನೋ ಕೂಗು ಎದ್ದಿತ್ತು. ಇದೀಗ ಜನಪ್ರತಿನಿಧಿಗಳಿಗೆ ಕ್ವಾರಂಟೈನ್ ಅಗತ್ಯ ಇಲ್ಲ ಅಂತ ಆಸ್ಪತ್ರೆಯ ಡೀನ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆಸ್ಪತ್ರೆಗೆ ಬಂದಾಗ ಸಚಿವರು ಸೇರಿ ಇತರರು ಕೋವಿಡ್ ನಿಯಮಗಳನ್ನು ಪಾಲಿಸಿದ್ದು, ಮಾಸ್ಕ್, ಮುಖಗವಚ, ಗ್ಲೌಸ್ ಹಾಗೆ 1 ಮೀಟರ್ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅಗತ್ಯ ನಿಯಮ ಪಾಲಿಸಿಯೇ ಸಚಿವರು ಸಭೆಯನ್ನ ಮಾಡಿದ್ದಾರೆ. ಹಾಗಾಗಿ ಕ್ವಾರಂಟೈನ್ ಅಗತ್ಯ ಇಲ್ಲ ಅಂತ ಆಸ್ಪತ್ರೆ ಸ್ಪಷ್ಟನೆ ನೀಡಿದೆ. ಪೊಲೀಸರಾಯಿತು, ವೈದ್ಯರಾಯಿತು, ಇದೀಗ ಸ್ಯಾಂಡಲ್ವುಡ್ಗೂ ಕೊರೋನಾ ಸೋಂಕು ಆವರಿಸಿಬಿಟ್ಟಿದೆ. ಸ್ಯಾಂಡಲ್ವುಡ್ ಹಾಸ್ಯ ನಟನಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ. ಹಾಸ್ಯ ನಟನಿಗೆ ಮಹಾಮಾರಿ ಕೊರೋನಾ ಅಟ್ಯಾಕ್ ಆಗಿದ್ದು ಹೊಟ್ಟೆ ನೋವು ಅಂತ ಅಪೋಲೋ ಆಸ್ಪತ್ರೆಗೆ ದಾಖಲಾದಾಗ ಸೋಂಕು ಇರೋದು ದೃಢವಾಗಿದೆ. ಕಳೆದ 5 ದಿನಗಳಿಂದ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೀತಾ ಇದ್ದ ಹಾಸ್ಯ ನಟನಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಇನ್ನು ದಿನ ಮನೆ ಬಿಟ್ಟರೆ ಎಲ್ಲೂ ಹೋಗಿರಲಿಲ್ಲ ಅಂತ ಹೇಳಲಾಗಿದೆ. ಆದರೂ ಕೊರೋನಾ ಸೋಂಕು ದೃಢವಾಗಿದೆ. ನಟನ ಜೊತೆ ಪತ್ನಿ, ಮಗ, ಸೊಸೆಯನ್ನ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ನಟ, ಯಾರೂ ಮನೆ ಬಿಟ್ಟು ಆಚೆ ಬರಬೇಡಿ, ಹೇಗೆ ಬರುತ್ತೆ ಈ ಕಾಯಿಲೆ ಅಂತಾನೆ ಗೊತ್ತಾಗೋದಿಲ್ಲ, ನಿಜಕ್ಕೂ ಇದು ಯಮ ಯಾತನೆ ನೀಡೋ ಕಾಯಿಲೆ ಅಂತ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡಿಲ್ಲ. ಕೊರೋನಾ ಚಿಕಿತ್ಸೆ ವಿಚಾರದಲ್ಲಿ ಬೆಂಗಳೂರಿನಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಕಳೆದ 3 ದಿನಗಳಿಂದ ಕೊರೋನಾ ರೋಗಿಗೆ ಚಿಕಿತ್ಸೆ ಕೊಡದೆ ನಡು ರಸ್ತೆಯಲ್ಲೇ ಕೊರೋನಾ ಸೋಂಕಿತ ಸಾವನ್ನಪ್ಪಿದ್ದಾನೆ. ಕಳೆದ 5 ದಿನಗಳಿಂದ ಶೀತ, ಕೆಮ್ಮು, ಜ್ವರದ ಸಮಸ್ಯೆಯಿಂದ ಬಳಲ್ತಾ ಇದ್ದ ವ್ಯಕ್ತಿ ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಸೋಂಕು ದೃಢಪಟ್ಟಿತ್ತು. ನಂತರ ರೋಗಿಗೆ ಬಿಬಿಎಂಪಿ ಅಧಿಕಾರಿಗಳು ಕಾಲ್ ಮಾಡಿದ್ರು. ನಿಮ್ಮ ಮನೆಗೆ ಬರ್ತೀವಿ ಅಂತ ಮಾಹಿತಿ ನೀಡಿ ಕಾಲ್ ಕಟ್ ಮಾಡಿದ್ದಾರೆ. ಆದರೆ ಯಾರೂ ಸಹ ಬಂದು ರೋಗಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿಲ್ಲ. ನಂತರ ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದು ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ದಾರೆ. ನಂತರ ಯಾರೂ ಕೂಡ ಮನೆ ಕಡೆ ಬರಲೇ ಇಲ್ಲ. ಬಳಿಕ ರೋಗಿ ಉಸಿರಾಟ ಸಮಸ್ಯೆಯಿಂದ ಬಳಲಿದ್ದಾರೆ. ಖಾಸಗಿ ವಾಹನದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವಾಗ ನಡು ರಸ್ತೆಯಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಚನ್ನಗಿರಿಯಲ್ಲಿ ಕೋವಿಡ್ ಸೋಂಕಿತರ ಶವವನ್ನು ಜೆಸಿಬಿಯಲ್ಲಿ ತಂದ ಬಗ್ಗೆ ದಾವಣಗೆರೆ ಡಿಸಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೋವಿಡ್ ಸೋಂಕಿನಿಂದ ಮೃತರ ಅಂತ್ಯ ಸಂಸ್ಕಾರದಲ್ಲಿ ಲೋಪವಾಗಿದ್ರೆ ಸರಿಪಡಿಸ್ತೀವಿ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚನ್ನಗಿರಿಯಲ್ಲಿ ಮಹಿಳೆಯ ಶವ ಸಂಸ್ಕಾರದ ವೇಳೆ ಜೆಸಿಬಿ ಮೂಲಕ ಮೃತದೇಹ ತರಲಾಗಿತ್ತು. ವ್ಯಾನಿಂದ ಮಹಿಳೆಯ ದೇಹವನ್ನು ಅಂತ್ಯ ಸಂಸ್ಕಾರ ಪ್ರದೇಶದವರೆಗೆ ಜೆಸಿಬಿ ಮೂಲಕ ತರಲಾಗಿತ್ತು. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಡಿಸಿ, ಸೋಂಕಿತ ಶವಗಳನ್ನು ಪ್ರೋಟೋಕಾಲ್ ಮೂಲಕ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಚನ್ನಗಿರಿಯ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಲೋಪವಾಗಿದ್ರೆ ಸರಿಪಡಿಸ್ತೀವಿ ಅಂತ ಹೇಳಿದರು. ನನಗೆ ಆ ಥರದ್ದು ನನ್ನ ಗಮನಕ್ಕಿಲ್ಲ. ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು. ಅದನ್ನು ನಾವು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ವೈರಲ್ ಆದಂತಹ ವಿಡಿಯೋಗಳನ್ನು ನಾವು ಕೂಡ ನೋಡಿದ್ದೀವಿ. ಆ ಥರದನ್ನು ಮಾಡತಕ್ಕದ್ದಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆ ನಾವು ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಆದಂತಹ ಎಲ್ಲ ಮರಣಗಳಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಏನು ಮಾಡಿದ್ದೀವಿ, ಸಂಪೂರ್ಣ ಪ್ರೋಟೋಕಾಲ್ ಫಾಲೋ ಮಾಡಿದ್ದೀವಿ. ಅದೇನಾದರೂ ಲೋಪ ಆಗಿದ್ದರೆ ಅವ್ರಿಗೆ ನಾವು ಸರಿಪಡಿಸ್ತೀವಿ. ಈ ಥರದ್ದನ್ನು ಆಗಲೂ ಬಿಡೋದು. ರಾಯಚೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿಗೆ ಸನ್ಮಾನ ಮಾಡುವಾಗ ಕೋವಿಡ್ ನಿಯಮಾವಳಿ ಉಲ್ಲಂಘನೆ ಮಾಡಲಾಗಿದೆ. ವೇದಿಕೆಯಲ್ಲಿ ಸಾಮಾಜಿಕ ಅಂತರ, ಮಾಸ್ಕ್ ಇಲ್ಲದೆ ಜನ ಭಾಗವಹಿಸಿದ್ರು. ಗುಂಪು ಗುಂಪಾಗಿ ಆಗಮಿಸಿದ ವಿವಿಧ ಸಂಘಟನೆಯವರು ರಮೇಶ್ ಜಾರಕಿಹೊಳಿ ಅವರನ್ನು ಸನ್ಮಾನಿಸಿದ್ರು. ಈ ವೇಳೆ ಸಚಿವರು ಬೆಂಬಲಿಗರಿಗೆ ಸೂಚನೆ ನೀಡದೆ ಸುಮ್ಮನಿರೋ ಮೂಲಕ ತಾವು ಕೊರೋನಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಸದ ಸಂಗಣ್ಣ ಕರಡಿ, ಶಾಸಕರಾದ ರಾಜುಗೌಡ, ಶಿವರಾಜ್ ಪಾಟೀಲ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಹಲವರು ಸಚಿವರೊಂದಿಗೆ ಸೆಲ್ಫಿಗೆ ಮುಗಿಬಿದ್ರು. ಯಾದಗಿರಿಯಲ್ಲಿ ಸೋಂಕಿತ ವ್ಯಕ್ತಿಯ ಅಂತ್ಯಕ್ರಿಯೆ ವೇಳೆ ಯಾವುದೇ ಪ್ರೋಟೋಕಾಲ್ ಪಾಲನೆ ಮಾಡಲಾಗಿಲ್ಲ. ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದಲ್ಲಿ ನಿನ್ನೆ ನಡೆದಂತ ಅಂತ್ಯಕ್ರಿಯೆಯಲ್ಲಿ ಬೇಕಾಬಿಟ್ಟಿ ನಿಯಮ ಪಾಲನೆ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಹೊನಗೇರ ಗ್ರಾಮದ ವ್ಯಕ್ತಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ನಿನ್ನೆ ಹೊನಗೇರ ಗ್ರಾಮದ ಮೃತ ವ್ಯಕ್ತಿಯ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಆದರೆ ಪ್ರೋಟೋಕಾಲ್ ಪಾಲನೆ ಮಾಡಿಲ್ಲ. ರಸ್ತೆ ಸಮೀಪದಿಂದ ಶವ ಎಳ್ಕೊಂಡು ಹೋಗಿ ಅಂತ್ಯಕ್ರಿಯೆ ಮಾಡಿದ್ದಾರೆ. ಜೆಸಿಬಿ ಮೂಲಕ ತಗ್ಗು ತೋಡಿ ಬಳಿಕ ಶವವನ್ನು ಗುಂಡಿಯಲ್ಲಿ ಬಿಸಾಕಿದ್ದಾರೆ. ಸೋಂಕಿತ ವ್ಯಕ್ತಿಯ ಅಂತ್ಯಕ್ರಿಯೆ ಮಾಡುವಾಗ ಅಮಾನವೀಯತೆಯನ್ನು ಮೆರೆದಿದ್ದಾರೆ. ಕೊರೋನಾ ಸೋಂಕು ಗಂಭೀರ ಅಲ್ಲ ಎಂದು ಬಿಂಬಿಸಲು ಸರ್ಕಾರಗಳು ಯತ್ನಿಸ್ತಾ ಇದೆ ಅಂತ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ವಿಶ್ವ ವೈದ್ಯರ ದಿನದಂದು ಬೇರೆ ಬೇರೆ ದೇಶಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಭಾರತದ 4 ನರ್ಸ್ಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ರಾಹುಲ್, ಕೊರೋನಾ ಪಿಡುಗಿನಿಂದ ಜನರನ್ನ ಪಾರು ಮಾಡಲು ವೈದ್ಯರು ತಮ್ಮ ಜೀವವನ್ನು ಲೆಕ್ಕಿಸದೆ ಅಹಿಂಸಾತ್ಮಕ ಸೈನ್ಯದಂತೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಸಮಸ್ಯೆಯನ್ನು ಮುಚ್ಚಿಡುವ ಬದಲು ನಾವು ಅದನ್ನು ಒಪ್ಪಿಕೊಳ್ಳಬೇಕು, ಆನಂತರ ಸರಿಯಾಗಿ ವಿಶ್ಲೇಷಿಸಿ ಅದರ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಕೊರೋನಾದಿಂದ ಮೃತಪಟ್ಟಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಸರ್ಕಾರವು ಘೋಷಿಸಿದ ಪರಿಹಾರದ ಮೊತ್ತವನ್ನು ಶೀಘ್ರ ಬಿಡುಗಡೆ ಮಾಡುವಂತೆ ಕೋರಿ ಸರ್ಕಾರಗಳಿಗೆ ಪತ್ರ ಬರೆಯುವುದಾಗಿ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ಬ್ರೇಕ್ ಆದ್ಮೇಲೆ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಬಾಯ್ಲರ್ ಸ್ಫೋಟಕ್ಕೆ ತಮಿಳುನಾಡಲ್ಲಿ 6ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ. ತಮಿಳುನಾಡಿನ ಕಡಲೂರು ಜಿಲ್ಲೆಯ ಸರ್ಕಾರಿ ಸ್ವಾಮ್ಯದ ನೇವೆಲ್ಲಿ ಲಿಗ್ನೈಟ್ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಬಾಯ್ಲರ್ ಸ್ಫೋಟಗೊಂಡಿದೆ. ಘಟನೆ ವೇಳೆ ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಸ್ಫೋಟದ ರಭಸಕ್ಕೆ 6 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೆಲವರ ಸ್ಥಿತಿ ಗಂಭೀರವಾಗಿದೆ. ಪೊಲೀಸ್ ದೌರ್ಜನ್ಯದಿಂದ ತಂದೆ ಮಗನ ಸಾವಿನ ಪ್ರಕರಣಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಂದೆ ಮಗನ ಸಾವಿನ ಪ್ರಕರಣವನ್ನು ಕ್ರೂರ ಹತ್ಯೆ ಅಂತ ಟ್ವೀಟ್ ಮಾಡಿ ಬಣ್ಣಿಸಿದ್ದಾರೆ. ಸತ್ಯಮ ವಿಡಮೆ ಕೂಡ ಅದಂದ್ರೆ ಸತ್ಯವಾಗ್ಲೂ ಇದನ್ನ ಹೀಗೆ ಬಿಡಬಾರದು ಅಂತ ಹ್ಯಾಶ್ಟ್ಯಾಗ್ ಮೂಲಕ ತಮಿಳು ಭಾಷೆಯಲ್ಲಿ ಘಟನೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಾನು ಸೆಟ್ಟಿನಿಂದ ಕುಳಿತಿರುವಂತಹ ಚಿತ್ರವನ್ನು ಟ್ಯಾಗ್ ಮಾಡಿದ್ದಾರೆ. ಸ್ವಲ್ಪ ಸಮಯದಲ್ಲೇ ಈ ಟ್ವೀಟ್ ಟ್ರೆಂಡಿಂಗ್ ಆಗಿ ಹಲವು ಬಾರಿ ಮರು ಟ್ವೀಟ್ ಆಗಿದೆ. ಗಡಿ ಚೀನಾ ಪುಂಡಾಟ ನಡೆಸಿರೋ ಬೆನ್ನಲ್ಲೇ ನೆರೆಯ ಪಾಕಿಸ್ತಾನ ಕೂಡ ಕಿರಿಕ್ ಶುರು ಮಾಡಿದೆ. ತನ್ನ ಗಡಿಯಲ್ಲಿ ಪಾಕ್ 20,000 ಹೆಚ್ಚುವರಿ ಸೈನಿಕರನ್ನ ನಿಯೋಜನೆ ಮಾಡಿದೆ. ಒಂದ್ ಕಡೆ ಚೀನಾ ಹೆಚ್ಚುವರಿ ಸೈನಿಕರನ್ನ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡಿರೋ ಬೆನ್ನಲ್ಲೇ ಪಾಕ್ ಕೂಡ ಅದೇ ಹಾದಿ ಹಿಡಿದು ಭಾರತದ ವಿರುದ್ಧ ಕತ್ತಿ ಮಸೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಭಾರತ ಹಾಗೆಯೇ ಚೀನಾ ಕಂಪನಿಗಳ ಜೊತೆಗಿನ ಒಪ್ಪಂದ ವಜಾಗೊಳಿಸಲು ಕೋರಿ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಚೀನಾ ಸರ್ಕಾರ ಮತ್ತು ಅಲ್ಲಿನ ಕಂಪನಿಗಳ ಜೊತೆ ಮಾಡಿಕೊಂಡಿರುವಂತಹ ಕೆಲ ಒಪ್ಪಂದಗಳನ್ನು ರದ್ದುಪಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಜಮ್ಮುವಿನ ವಕೀಲೆ ಸುಪ್ರಿಯಾ ಪಂಡಿತ್ ಪಿಐಎಲ್ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾದ ತಾತನ ಶವದ ಎದುರು ಮಗುವಿನ ಗೋಳಾಟ ಕಂಡು ಪೊಲೀಸರೇ ಮಮ್ಮಲ ಮರುಗಿದ್ದಾರೆ. ಮಗುವಿನ ಅಳು, ಪೊಲೀಸರ ಮಾನವೀಯತೆಯ ಈ ವಿಡಿಯೋ ವೈರಲ್ ಆಗಿದೆ. ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಸೋಪುರ್ ಪ್ರದೇಶದಲ್ಲಿ ಉಗ್ರರು ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿ ನಡುವೆ ಗುಂಡಿನ ಕಾಳಗ ನಡೆದಿದೆ. ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿದ್ದ ತಾತನ ಎದೆ ಮೇಲೆ ಕುಳಿತು ಎದ್ದೇಳು ತಾತ, ಹೋಗೋಣ ತಾತ ಅಂತ 3 ವರ್ಷದ ಕಂದ ಕಣ್ಣೀರಿಟ್ಟಿದ್ದಾನೆ. ಪುಟ್ಟ ಬಾಲಕನನ್ನ ಕಾಶ್ಮೀರದ ಪೊಲೀಸ್ ಸಿಬ್ಬಂದಿ ರಕ್ಷಿಸಿ ಮುದ್ದು ಮಾಡೋ ವಿಡಿಯೋ ಫೋಟೋ ವೈರಲ್ ಆಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ. ನೋಡೋಣ ವಿಜಯಪುರದಲ್ಲಿ ನಡೆದ ಇಂದಿನ ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ಶಿಕ್ಷಣ ಇಲಾಖೆಯಿಂದ ಎಡವಟ್ಟಾಗಿದೆ. ಪರೀಕ್ಷೆ ಮುಗಿದು 1.5 ಗಂಟೆ ಒಳಗೆ ಕಳುಹಿಸಬೇಕಾಗಿದ್ದ ಉತ್ತರ ಪತ್ರಿಕೆಯನ್ನು 4 ಗಂಟೆ ಕಳೆದ ಬಳಿಕ ಕಳುಹಿಸಿದ್ದಾರೆ. ವಿಜಯಪುರ ಡಿಎನ್ ದರಬಾರ ಪರೀಕ್ಷಾ ಕೇಂದ್ರದಲ್ಲಿ ಈ ಎಡವಟ್ಟು ನಡೆದಿದೆ. ಪರೀಕ್ಷೆ ಕೇಂದ್ರದ ಅಧಿಕಾರಿ ಪರೀಕ್ಷೆ ಮುಗಿದು 4 ಗಂಟೆ ಬಳಿಕ ಉತ್ತರ ಪತ್ರಿಕೆಯನ್ನು ಕಳುಹಿಸಿಕೊಟ್ಟಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರದೆ ಸೆಂಟರ್ ಸಿಬ್ಬಂದಿ ಈ ಎಡವಟ್ಟನ್ನು ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಮೌಲ್ಯಮಾಪನದ ವಿಚಾರದಲ್ಲಿ ಹಬ್ಬಿರುವಂತಹ ಊಹಾಪೋಹ ಸುಳ್ಳು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ರಾಮನಗರದ ಚನ್ನಪಟ್ಟಣದಲ್ಲಿ ಮಾತನಾಡಿದ ಶಿಕ್ಷಣ ಸಚಿವರು, ಪರೀಕ್ಷೆ ನಡೆಸುವ ಬಗ್ಗೆ ವಿರೋಧ ಪಕ್ಷದ ನಾಯಕರು ವಿರೋಧ ಇರಲಿಲ್ಲ, ನಾನು ಎಲ್ಲರ ಬಳಿ ಮಾತನಾಡಿದ್ದೆ, ಎಲ್ಲರೂ ಪರೀಕ್ಷೆಯ ಪರವಾಗಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯದ ಹನಕೆರೆಯಲ್ಲಿ ಸರ್ಕಾರ 24 ಜನ ಫಲಾನುಭವಿಗಳಿಗೆ ನಿವೇಶನ ಹಕ್ಕು ಪತ್ರ ವಿತರಿಸಿದೆ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ಮತ್ತು ಇಂದಿರಾ ಗ್ರಾಮೀಣ ವಸತಿ ನಿವೇಶನ ಯೋಜನೆಯಡಿಯಲ್ಲಿ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ನಾರಾಯಣಗೌಡ ಹಾಗೂ ಸಂಸದೆ ಸುಮಲತಾ ಅಂಬರೀಶ್ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದರು. ಶಿಕ್ಷೆ ವೇತನ ನೀಡಲು ಒತ್ತಾಯಿಸಿ ದಾವಣಗೆರೆಯಲ್ಲಿ ಸತತ ಮೂರನೇ ದಿನವೂ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೋವಿಡ್-19 ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ವೈದ್ಯಕೀಯ ಇಂಟರ್ನ್ಶಿಪ್ ಹಾಗೆಯೇ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ನೋಟಿಸ್ಗೂ ಲೆಕ್ಕಿಸದೆ ಜಯದೇವ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಇಂದು ವಿಶ್ವ ಮಾಧ್ಯಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ವಾರ್ತಾ ಇಲಾಖೆಯಿಂದ ಮಾಧ್ಯಮ ದಿನಾಚರಣೆ ಆಚರಿಸಲಾಯಿತು. ವಾರ್ತಾ ಇಲಾಖೆಯ ನೂತನ ಆಯುಕ್ತ ಡಾಕ್ಟರ್ ಪಿಎಸ್ ಹರ್ಷ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಸೇರಿದಂತೆ ಹಲವು ಹಿರಿಯ ಪತ್ರಕರ್ತರು ಭಾಗವಹಿಸಿದರು. ಕೋವಿಡ್ ಸಮಯದಲ್ಲಿ ಮಾಧ್ಯಮಗಳ ಕಾರ್ಯ ಮಹತ್ವದ್ದು, ಪತ್ರಕರ್ತರು ಸಹ ಕೋವಿಡ್ ವಾರಿಯರ್ಸ್ ಅಂತ ವಾರ್ತಾ ಇಲಾಖೆ ಆಯುಕ್ತ ಟಿಎಸ್ ಹರ್ಷ ತಿಳಿಸಿದರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.